ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಶಿಲುಬೆಯಲ್ಲಿ ಮರಣವನ್ನಪ್ಪಿದ್ದು ನಿಮಗಾಗಿ ನನಗಾಗಿ, ನನಗೆ ಮತ್ತು ನಿಮಗೆ ನಿತ್ಯ ಜೀವದ ಭರವಸೆಯನ್ನ ನೀಡುವುದಕ್ಕಾಗಿ. ಇಹಲೋಕದ ಯಾವ ಸುಖ ಸಂಪತ್ತಿಗಾಗಿ ಅಲ್ಲ, ಇಹಲೋಕದ ಆರೋಗ್ಯಕ್ಕಾಗಿ ಅಲ್ಲ, ಯಾವ ಐಶ್ವರ್ಯಕ್ಕಾಗಿ ಅಲ್ಲ, ಶಾಂತಿ ಸಮಾಧಾನಕ್ಕಾಗಿಯೂ ಅಲ್ಲ, ಬದಲಾಗಿ ನನಗೆ ಮತ್ತು ನಿಮಗೆ ನಿತ್ಯ ಜೀವದ ಭರವಸೆ ದೊರಕುವುದಕ್ಕಾಗಿ ನಾನು ನಿಮಗಿಂತ ಮುಂಚಿತವಾಗಿ ಹೋಗಿ ನಿಮಗೊಂದು ಕೊಠಡಿಯನ್ನು ಸಿದ್ಧಪಡಿಸುತ್ತೇನೆ ಎಂದು ಪ್ರಭು ವಾಗ್ದಾನ ಮಾಡಿದ್ದರು. ಮತ್ತು ಅದನ್ನ ನನಗೆ ಮತ್ತು ನಿಮಗೆ ತಮ್ಮ ಮರಣದ ಮೂಲಕ ಆ ಕೊಠಡಿಯನ್ನು ಸಿದ್ಧಪಡಿಸಿದ್ದಾರೆ. ನಮ್ಮೆಲ್ಲರ ಪಾಪಗಳನ್ನು ತೊಳೆಯುವುದಕ್ಕಾಗಿ ಪ್ರಭು ಯೇಸು ಶಿಲುಬೆಯಲ್ಲಿ ಮರಣವನ್ನಪ್ಪುತ್ತಾರೆ. ಪ್ರಿಯರೇ, ನನಗಾಗಿ ನಿಮಗಾಗಿ ಶಿಲುಬೆಯಲ್ಲಿ ಮರಣವನ್ನಪ್ಪಿದ್ದು ತ್ಯಾಗ ಮರಣವನ್ನು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದು ಪ್ರಭು ಬಿಟ್ಟರೆ ಬೇರೆ ಯಾರು ಇಲ್ಲ. ನನಗಾಗಿ ನಿಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದು ಪ್ರಭು ಮಾತ್ರ, ಪ್ರಭು ಮಾತ್ರ. ಪ್ರಿಯರೇ, ಇಟ್ ಇಸ್ ಕ್ರೈಸ್ಟ್ ಓನ್ಲಿ ಅಂಡ್ ಓನ್ಲಿ ದ ಕ್ರೈಸ್ಟ್ ಹೂ ಸ್ಯಾಕ್ರಿಫೈಸ್ ಇಸ್ ಲೈಫ್ ಫಾರ್ ಮೀ ಅಂಡ್ ಫಾರ್ ಯುವರ್ ಸೇಕ್, ನೋ ಬಡಿ ಎಲ್ಸ್. ಅವರು ನನಗಾಗಿ ನಿಮಗಾಗಿ ಪ್ರಭು ಯೇಸುವನ್ನ ಹಿಂಬಾಲಿಸಿದವರಿಗೆ ಪ್ರಭು ಯೇಸು ಇಹ ಲೋಕದಲ್ಲಿ ಆಸ್ತಿಯನ್ನು ಅಂತಸ್ತನ ಆರೋಗ್ಯವನ್ನು ಯಾವುದನ್ನು ಪ್ರಾಮಿಸ್ ಮಾಡಲಿಲ್ಲ, ಅವರಾಗಿ ನಿತ್ಯ ಜೀವ. ಅವರನ್ನ ವಿಶ್ವಾಸಿಸಿದವರಿಗೆ ಈ ತಾತ್ಕಾಲಿಕ ಜೀವದ ನಂತರ ಅಲ್ಲಿ ದೇವರ ಸಮ್ಮುಖದಲ್ಲಿ ನಿರಂತರವೂ ಇರುವ ಭರವಸೆಯನ್ನ ಪ್ರಭು ನೀಡಿದರು. ಹಾಗಾಗಿ ಪ್ರಿಯರೇ, ಪ್ರಭು ಯೇಸುವನ್ನ ವಿಶ್ವಾಸಿಸುವವರು ಯಾವುದೋ ಕಾಯಿಲೆ ಗುಣವಾಗುವುದಕ್ಕಾಗಿಯೋ ಅಥವಾ ಈ ಲೋಕದ ಆಸ್ತಿ ಅಂತಸ್ತು ದುಡ್ಡು ಸವಲತ್ತು ಸಿಗುತ್ತೆ ಅನ್ನೋದಕ್ಕಾಗಿಯೂ ವಿಶ್ವಾಸಿಸುವುದಲ್ಲ, ಬದಲಾಗಿ ಪ್ರಭು ಯೇಸುವನ್ನ ವಿಶ್ವಾಸಿಸುವವರು ಅವರ ನಿತ್ಯ ಜೀವಕ್ಕಾಗಿ, ಅವರು ನೀಡುವ ಆ ನಿತ್ಯ ಜೀವಕ್ಕಾಗಿ, ನಿತ್ಯ ಸುಖಕ್ಕಾಗಿ, ದೇವರ ಸಮ್ಮುಖದಲ್ಲಿರುವ ಭಾಗ್ಯವನ್ನು ಪಡೆಯುವುದಕ್ಕಾಗಿ ಪ್ರಭುವನ್ನು ವಿಶ್ವಾಸಿಸಬೇಕು. ಹೆಸರಿಗಾಗಿಯೋ ಆರೋಗ್ಯಕ್ಕಾಗಿಯೋ ಸವಲತ್ತಿಗಾಗಿಯೋ ಪ್ರಭುವನ್ನ ವಿಶ್ವಾಸಿಸಿದವರು 4 ದಿನಗಳ ನಂತರ ಹೊರಟು ಹೋಗ್ತಾರೆ. ಆದರೆ ಪ್ರಭು ಯೇಸುವನ್ನ ವಿಶ್ವಾಸಿಸುವವರೆಲ್ಲರೂ ಸಹ ಪ್ರಭು ಈ ದಿನ ಅಂದರೆ ಈ ಶುಭ ಶುಕ್ರವಾರದಂದು ತಾವು ಪ್ರಾಣಾರ್ಪಣೆ ಮಾಡಿದ ತ್ಯಾಗ ನನಗಾಗಿ, ನನ್ನ ಒಳಿತಿಗಾಗಿ, ನನ್ನ ದೇವರ ಸಮ್ಮುಖದಲ್ಲಿರುವ ನನ್ನ ಸಂಬಂಧ ದೃಢಗೊಳ್ಳುವುದಕ್ಕಾಗಿ ಎಂದು ಅರಿತು ಯೇಸು ಸ್ವಾಮಿಯನ್ನು ವಿಶ್ವಾಸಿಸ್ತಾರೆ. ಅಲ್ಲಿ ಇಲ್ಲಿ ಕೆಲವು ನಾಯಕರು ಹೇಳುವುದಿದೆ, ಅವರಿಗೆ ಬೇರೆ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡಿಯೋ ಇಲ್ಲ ಸಲ್ಲದ ಸವಲತ್ತುಗಳನ್ನು ಕೊಟ್ಟು ಮತಾಂತರ ಮಾಡ್ತಾರೆ, ಯೇಸುವನ್ನು ವಿಶ್ವಾಸಿಸ್ತಾರೆ. ಇಲ್ಲ, ಅವೆಲ್ಲವೂ ತಾತ್ಕಾಲಿಕ ಪ್ರೇರಣೆ, ಅವರು ಯಾರು ಹೆಚ್ಚು ದಿನ ಉಳಿಯುವುದಿಲ್ಲ. ಬದಲಾಗಿ ಯೇಸು ಸ್ವಾಮಿಯನ್ನ ಪ್ರೀತಿಸಿ ಯೇಸು ಸ್ವಾಮಿ ನೀಡುವ ನಿತ್ಯ ಜೀವಕ್ಕಾಗಿ ಅಂಬಲಿಸುವವರು ಮಾತ್ರ ಯೇಸು ಸ್ವಾಮಿಯನ್ನು ನಿರಂತರವಾಗಿ ವಿಶ್ವಾಸಿಸಬಲ್ಲವರು. ಅದಾಗಿದೆ ಈ ದಿನದ, ಈ ಶುಭ ಶುಕ್ರವಾರದ ವಿಶೇಷತೆ. ಪ್ರಭು ಯೇಸು ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ, ನಮಗಾಗಿ ಶಿಲುಬೆಯಲ್ಲಿ ಸತ್ತದ್ದು ಇಹಲೋಕದಲ್ಲಿ ನಮಗೆ ಒಳ್ಳೆಯದಾಗಲೆಂದಲ್ಲ, ಬದಲಾಗಿ ಅಲ್ಲಿ ದೇವರ ಸಮ್ಮುಖದಲ್ಲಿ ಉಳಿತಾಗಲೆಂದು. ಪ್ರಿಯರೇ, ಸಂತ ಪೌಲರು ನುಡಿಯುವಂತೆ ಶಿಲುಬೆ ಎಂಬುದು ವಿಶ್ವಾಸವುಳ್ಳವರಿಗೆ ಅದು ಶಕ್ತಿಯ ಸಂಕೇತ, ಜೀವದ ಸಂಕೇತ, ಗೆಲುವಿನ ಸಂಕೇತ, ವಿನಾಶ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಸಂಕೇತ. ಪ್ರಿಯರೇ, ಶಿಲುಬೆ ಒಂದು ಕಾಲಕ್ಕೆ ಅವಮಾನದ ಸಂಕೇತವಾಗಿತ್ತು, ಆದರೆ ಇಂದು ಅದು ನಮ್ಮ ರಕ್ಷಣೆಯ ಲಾಂಛನವಾಗಿದೆ. 2000 ವರ್ಷಗಳ ಇತಿಹಾಸದಲ್ಲಿ ಅದೆಷ್ಟೋ ರಾಜ ಮಹಾರಾಜರು ಈ ಶಿಲುಬೆಯನ್ನು ವಿಶ್ವಾಸಿಸುವವರನ್ನ, ಪ್ರಭು ಯೇಸುವನ್ನು ವಿಶ್ವಾಸಿಸುವವರನ್ನ ನಾಶ ಮಾಡಬೇಕೆಂದು ಪ್ರಯತ್ನಿಸಿದರು. ರೋಮನ್ ಸಾಮ್ರಾಜ್ಯ ಇಡೀ ವಿಶ್ವವನ್ನೇ ಆಳುತ್ತಿತ್ತು. 300 ವರ್ಷಗಳಂದ್ರೆ 3 ಶತಮಾನಗಳಷ್ಟು ಕಾಲ ಈ ಸಾಮ್ರಾಜ್ಯ ಯೇಸು ಸ್ವಾಮಿಯನ್ನ ವಿಶ್ವಾಸಿಸುತ್ತಿದ್ದವರನ್ನ ನಾಶ ಮಾಡಬೇಕೆಂದು ಪ್ರಯತ್ನಿಸಿತು, ಸಾಧ್ಯವಾಗಲಿಲ್ಲ. ಪ್ರಿಯರೇ, ಸಾಧ್ಯವಾಗಲಿಲ್ಲ. ಯೇಸು ಸ್ವಾಮಿಯನ್ನ ವಿಶ್ವಾಸಿಸುವವರು ಸಂಖ್ಯೆ ಅಧಿಕ ಅಧಿಕ ಆಯಿತೆ ಹೊರತು ಅದು ಕಡಿಮೆಯಾಗಲಿಲ್ಲ. ಯಾಕೆಂದ್ರೆ ಪ್ರಭು ಯೇಸು ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು ಮತ್ತು ನಮಗಾಗಿ ಪುನರುತ್ಥಾನರಾದರು ಎಂದು ಅವರ ವಿಶ್ವಾಸವಾಗಿತ್ತು. ಸುಮಾರು 3 ಶತಮಾನಗಳ ಕಾಲ ರೋಮನ್ ಸಾಮ್ರಾಜ್ಯ ಯೇಸು ಸ್ವಾಮಿಯನ್ನ ವಿಶ್ವಾಸಿಸುವವರನ್ನ ಪ್ರಾಣಿಗಳಿಗೆ ಆಹಾರವಾಗಿ ನೀಡಿತು, ಕ್ರೂರ ಚಿತ್ರ ಹಿಂಸೆಗೆ ಒಳಪಡಿಸಿತು. ಆದರೆ ಅವರ ವಿಶ್ವಾಸವನ್ನು ಅನುಗಾಣಿಸಲಾಗಲಿಲ್ಲ.
ಇಂತಹ ನಾಯಕ ಮಹಾನಾಯಕರು ಮಹಾತ್ಮ ಗಾಂಧಿ ಇರಬಹುದು, ನೆಹರು ಇರಬಹುದು, ನೆಲ್ಸನ್ ಮಂಡೇಲಾ ಇರಬಹುದು, ಇನ್ನು ಸ್ವಲ್ಪ ವರ್ಷಗಳಾದರೆ ಅವರನ್ನು ನೆನಪಿಸುವವರೇ ಇರಲ್ವೇ ಏನು? ಅವರನ್ನು ನೆನಪಿಸಬಾರದು, ಅವರನ್ನು ಹಿಂಬಾಲಿಸಬಾರದು ಯಾವ ಸರ್ಕಾರವು ನಿರ್ಬಂಧ ವಿಧಿಸಲಿಲ್ಲ. ಆದರೂ ನಿಧಾನಕ್ಕೆ ಜನ ಅವರನ್ನು ಮರೆತಾ ಇದೆ. ಆದರೆ ಪ್ರಭು ಯೇಸುವನ್ನ ಹಿಂಬಾಲಿಸುವವರಿಗೆ ಅಂದಿನಿಂದ ಇಂದಿನವರೆಗೂ ಚಿತ್ರಹಿಂಸೆ ತಪ್ಪಿದ್ದಲ್ಲ, ಆದರೆ ಅವರನ್ನು ಹಿಂಬಾಲಿಸುವವರ ಸಂಖ್ಯೆ ಕಡಿಮೆಯಾಗಿಲ್ಲ, ಜಾಸ್ತಿ ಆಗುತ್ತಿದೆ. ದೇವನು ಕಾರಣಕ್ಕಾಗಿ ಪ್ರಭು ಅವರಿಗಾಗಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು. ಆ ಸತ್ಯ ಅಷ್ಟೇ ಅಲ್ಲ, ಪುನರುತ್ಥಾನರಾದರು. ಸ್ವರ್ಗದ ಸೌಭಾಗ್ಯವನ್ನು ನನಗೆ ನಿಮಗೆ ಕೊಡುವುದಕ್ಕಾಗಿ ಪುನರುತ್ಥಾನರಾದರು. ಬೇರೆ ಅದಾಗಿದೆ ಶಿಲುಬೆಯ ಶಕ್ತಿ. ಶಿಲುಬೆಯನ್ನ ಪ್ರಭುವನ್ನ ವಿಶ್ವಾಸಿಸುವವರಿಗೆ ಶಿಲುಬೆ ನಮಗೆ ರಕ್ಷಣೆಯ ಲಾಂಛನ, ಅದು ನಮ್ಮ ಶಕ್ತಿ, ದೇವರ ಬಳಿ ನಮ್ಮನ್ನು ಕೊಂಡೊಯ್ಯುವ ಸಾಧನ ಪ್ರೇರೆ. ಹಾಗಾಗಿ ಈ ಶುಭ ಶುಕ್ರವಾರದಂದು ಪ್ರಭು ನಮಗಾಗಿ ಮಾಡಿದ ತ್ಯಾಗವನ್ನು ನಾವು ಅರಿತುಕೊಳ್ಳೋಣ. ಯಾರು ಏನೇ ಹೇಳಲಿ, ನಾವು ಅಭಿಮಾನದಿಂದ ಹೇಳೋಣ, ನಾವು ಪ್ರಭು ಯೇಸುವಿನ ಹಿಂಬಾಲಕರು. ಶಿಲುಬೆಯೇ ನಮ್ಮ ರಕ್ಷಣೆಯ ಲಾಂಛನ. ಪ್ರಭು ಯೇಸು ನನಗಾಗಿ, ನಿಮಗಾಗಿ, ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದರು ಮತ್ತು ಪುನರುತ್ಥಾನರಾದರು ಎಂಬ ಸತ್ಯವನ್ನ ನಾವು ಮನವರಿಕೆ ಮಾಡಿಕೊಳ್ಳೋಣ. ಇತರರಿಗೂ ಆ ಸತ್ಯವನ್ನು ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸೋಣ. ಆ ಕೃಪೆಯನ್ನ ಪ್ರಭು ಯೇಸುವೆ ನಮಗೆ ಅನುಗ್ರಹಿಸಿರಿ. ಶಿಲುಬೆ ನಮ್ಮ ರಕ್ಷಣೆಯ ಲಾಂಛನ, ಅದರ ಮೂಲಕವೇ ನಮಗೆ ಜಯ ಎಂಬ ಸತ್ಯವನ್ನು ನಾವು ಸಾರುತ್ತೇವೆ. ಕಾನ್ಸ್ಟಾಂಟಿನ್ ಚಕ್ರವರ್ತಿ ಕ್ರಿಸ್ತಶಕ 323ರಲ್ಲಿ ಎಡಿಕ್ಟ್ ಆಫ್ ಮಿಲನ್ ಎಂಬುದರ ಮೂಲಕ ಕ್ರೈಸ್ತ ಧರ್ಮವನ್ನ ರೋಮನ್ ಸಾಮ್ರಾಜ್ಯದ ಧರ್ಮ ಎಂದು ಸಾರಿದರು. ಇಡೀ ವಿಶ್ವಕ್ಕೆ ಅದನ್ನು ಪಸರಿಸುವಂತೆ ಪ್ರೋತ್ಸಾಹಿಸಿದರು. ಅದು ಶಿಲುಬೆಯ ಶಕ್ತಿಯ ಮೂಲಕ ಸಾಧ್ಯವಾಯಿತು. ಯಾವ ಸಾಮ್ರಾಜ್ಯ ರೋಮ್ ಪ್ರಭು ಯೇಸುವಿನ ಹೆಸರನ್ನು ಹೇಳುತ್ತಿದ್ದವರನ್ನ ನಾಶ ಮಾಡಬೇಕೆಂದು ಪ್ರಯತ್ನಿಸಿತು, ಅದೇ ಇಡೀ ಸಾಮ್ರಾಜ್ಯ ಕ್ರೈಸ್ತ ಧರ್ಮವಾಗಿ ಮಾರ್ಪಟ್ಟಿತು, ಕ್ರೈಸ್ತ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು. ಅದು ಪ್ರಭು ಯೇಸುವಿನ ಶಿಲುಬೆಯ ಮರಣದ ಮತ್ತು ಪುನರುತ್ಥಾನದ ಫಲ. ಶಿಲುಬೆಯ ಶಕ್ತಿ ಅದು ಪ್ರೇರಣೆ. ಹಾಗಾಗಿ ನಮಗೆ ಅಲ್ಲಿ ಇಲ್ಲಿ ಕೆಲವು ಭಯಗಳನ್ನು ಉತ್ಪಾದನೆ ಮಾಡುವುದರ ಮೂಲಕ ಪ್ರಭು ಯೇಸುವಿನ ವಿಶ್ವಾಸವನ್ನು ಆಲುಗಾಡಿಸಲು ಸಾಧ್ಯವಿಲ್ಲ. ಏಕೆಂದರೆ ಇದು ದೈವ ಚಿತ್ತ, ಪ್ರಭುವಿನ ನಿಯಮ, ಪ್ರಭುವಿನ ಯೋಜನೆ. ಇದನ್ನು ಅರಿತು ನಾವು ಬಾಳೋಣ, ಇತರರಿಗೂ ಹೇಳೋಣ. ಮತಾಂತರ ನಮಗೆ ಬೇಕಾಗಿಲ್ಲ, ಮಾನಸಾಂತರ. ನಮ್ಮ ಪ್ರಭು ಯೇಸುವಿಗೆ ಬೇಕಾಗಿರುವುದು ನಮ್ಮ ಮನಸ್ಸು ಮತ್ತು ಹೃದಯ. ಅದನ್ನು ಪ್ರಭುವಿಗೆ ನಾವು ಸಮರ್ಪಿಸೋಣ. ಪರಮ ಪ್ರಸಾದದಲ್ಲಿರುವ ಓ ಪ್ರಭುವೇ, ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣವನ್ನು ಅರ್ಪಿಸಿದ ಓ ದೇವರೇ, ಇದೋ ನಿಮ್ಮನ್ನು ಆರಾಧಿಸುತ್ತೇವೆ, ವಂದಿಸುತ್ತೇವೆ. ಈ ದಿನ ನೀವು ಮಾಡಿದ ತ್ಯಾಗ ನಮಗಾಗಿ ಎಂದು ನಾವು ವಿಶ್ವಾಸಿಸುತ್ತೇವೆ. ದೇವ, ನಿಮ್ಮ ಈ ಪ್ರೀತಿಯನ್ನ ನಾವು ಇತರರಿಗೆ ಹಂಚುತ್ತೇವೆ. ನೀವು ನಮಗೆ ಮಾಡಿದ ಸೇವೆಯನ್ನ ಇತರರಿಗೆ ನೀಡುತ್ತೇವೆ. ಇದಕ್ಕೆ ಬೇಕಾದ ಕೃಪೆಯನ್ನ ಅನುಗ್ರಹವನ್ನ ನಮಗೆ ಅನುಗ್ರಹಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ ಆ ದಿನದಾಗಿ ಈಗಲೂ